ಪದ್ಮಪುರಾಣದಲ್ಲಿ ಶ್ರೀ ದಾಮೋದರಾಷ್ಟಕವನ್ನು ನಾರದ ಮುನಿ ಮತ್ತು ಶೌನಕ ಋಷಿಗಳ ಸಂಭಾಷಣೆಯ ಮಧ್ಯದಲ್ಲಿ ನಿರೂಪಿಸಲಾಗಿದೆ. ಈ ಪ್ರಾರ್ಥನೆಯು ಸತ್ಯವ್ರತ ಮುನಿಗಳಿಂದ ಹಾಡಲ್ಪಟ್ಟಿದೆ. ಕಾರ್ತಿಕ ಮಾಸದಲ್ಲಿ ಇದನ್ನು ಹೇಳುವುದರಿಂದ ವಿಶೇಷ ಲಾಭಗಳಾಗುತ್ತವೆ. ದಾಮೋದರಾಷ್ಟಕದ ಅನುವಾದ. ಪರಮಪ್ರಭುವಾದ ಸಚ್ಚಿತ್ ಆನಂದರೂಪನಾದ ಬಾಲಕೃಷ್ಣನು ಗೋಕುಲದಲ್ಲಿ ಓಡಾಡುವಾಗ ಅವನ ಕಿವಿಯ ಓಲೆಗಳು ಆಚೆ ಈಚೆ ನಲಿದಾಡುತ್ತಿತ್ತು. ಗೋಪಿಯರು ಸಂಗ್ರಹಣಾ ಕೊಠಡಿಯಲ್ಲಿ ತೂಗಿ ಹಾಕಿರುವ ಮೊಸರಿನ ಪಾತ್ರೆಯಿಂದ ಬೆಣ್ಣೆಯನ್ನು ಕದ್ದು ಕೃಷ್ಣನು ತಾಯಿ ಹಿಡಿಯುತ್ತಾಳೆಯೋ ಎನ್ನುವ ಭಯದಿಂದ ಮೇಲಿಂದ ಶೀಘ್ರವಾಗಿ ಜಿಗಿದು ಓಡಾಡುವಾಗ ಯಶೋಧೆಯ ಕೈಯಲ್ಲಿ ಕೊನೆಗೂ ಸಿಕ್ಕಿಬಿದ್ದನು. ಇಂತಹ ಪರಮಪ್ರಭುವಾದ ದಾಮೋದರನಿಗೆ ನನ್ನ ವಿನಮ್ರ ಪ್ರಣಾಮಗಳು. ತಾಯಿಯ ಕೈಯಲ್ಲಿರುವ ಕಡುಗೋಲನ್ನು ನೋಡಿದಾಕ್ಷಣ ಬಾಲಕೃಷ್ಣನು ಭಯದಿಂದ ಶೀಘ್ರವಾಗಿ ಉಸಿರಾಡುತ್ತಾ ತನ್ನ ಕಮಲಹಸ್ತದಿಂದ ಕಣ್ಣುಗಳನ್ನು ತಿಕ್ಕುತ್ತಾ ಅತ್ತನು. ಹೀಗೆ ಭಯದಿಂದ ನಡುಗುತ್ತಿರುವ ಅವನ ಕುತ್ತಿಗೆಯಲ್ಲಿ ಮುತ್ತಿನ ಹಾರವು ಅಲುಗಾಡತೊಡಗಿತು. ಇಂತಹ ಪರಮಪ್ರಭುವಾದ ದಾಮೋದರನಿಗೆ ನನ್ನ ವಿನಮ್ರ ಪ್ರಣಾಮಗಳು. ಇಂತಹ ಶ್ರೀಕೃಷ್ಣನ ಬಾಲಲೀಲೆಗಳನ್ನು ನೋಡುತ್ತಿರುವ ಗೋಕುಲವಾಸಿಗಳು ಆನಂದ ಸಾಗರದಲ್ಲಿ ತೇಲಾಡಿದರು. ಇಲ್ಲಿಯ ತನಕ ಭಯಭಕ್ತಿಗಳಿಂದ ಮಾತ್ರ ನಾರಾಯಣನ ಸಮರ್ಥ ರೂಪವನ್ನು ನೋಡಿದ ಭಕ್ತರಿಗೆ ಕೃಷ್ಣನು ತನ್ನನ್ನು ಅಪ್ಪಟ ಪ್ರೇಮದಿಂದ ಮಾತ್ರ ಜಯಿಸಬಹುದು ಎನ್ನುವ ಸತ್ಯವನ್ನು ಅರಿವು ಮಾಡಿಸಿದನು. ಇಂತಹ ಪ್ರಭುವಾದ ದಾಮೋದರನಿಗೆ ನನ್ನ ವಿನಮ್ರ ಪ್ರಣಾಮಗಳು. ಪ್ರಭುವೇ, ನೀನು ಎಲ್ಲಾ ವರಗಳನ್ನು ಕೊಡಲು ಸಮರ್ಥನಾಗಿದ್ದರೂ ನಾನು ನಿನಗೆ ಮುಕ್ತಿಯನ್ನಾಗಲಿ, ವೈಕುಂಠದಲ್ಲಿ ಅಮರತ್ವವನ್ನಾಗಲಿ ಅಥವಾ ಯಾವುದೇ ತರಹ ಇನ್ನಿತರ ವರಗಳನ್ನಾಗಲಿ ಕೇಳಲು ಬಯಸುವುದಿಲ್ಲ. ನನ್ನ ಒಂದೇ ಪ್ರಾರ್ಥನೆಯೆಂದರೆ ನಿನ್ನ ಬಾಲ್ಯಲೀಲೆಗಳ ನೆನಪು ಸದಾ ನನ್ನ ಮನಸ್ಸಿನಲ್ಲಿ ಮೂಡುತ್ತಿರಲಿ. ಪ್ರಭುವೇ, ನಿನ್ನ ಪರಮರೂಪವನ್ನು ನೋಡುವ ಬಯಕೆ ನನಗೆ ಇಲ್ಲ. ನನ್ನ ಒಂದೇ ಬಯಕೆ ಎಂದರೆ ನಿನ್ನ ಬಾಲ್ಯಲೀಲೆಗಳ ಸ್ಮರಣೆ ನನ್ನ ಮನಸ್ಸಿನಲ್ಲಿ ಚಿರವಾಗಿರಲಿ. ಪ್ರಭುವೇ, ನಿನ್ನ ಗುಂಗುರು ಕೂದಲುಗಳಿಂದ ಸುತ್ತುವರಿಯಲ್ಪಟ್ಟ ಶ್ಯಾಮಲವರ್ಣದ ಕೆನ್ನೆಗಳು ಯಶೋಧೆಯ ಚುಂಬನದಿಂದ ಕೆಂಪು ತೊಂಡೆಕಾಯಿಯಂತೆ ಕೆಂಪಗಾಗಿವೆ. ಇದಕ್ಕಿಂತ ಹೆಚ್ಚಾಗಿ ನಾನೇನು ವಿವರಿಸಲಿ? ಸಾವಿರಾರು ಸಮೃದ್ಧಿಗಳಿಂದ ನನಗೆ ಪ್ರಯೋಜನವಾದರೂ ಏನು? ಆದರೆ ನಿನ್ನ ಈ ಬಿಂಬ ಸದಾ ನನ್ನ ಮನಸ್ಸಿನಲ್ಲಿ ಇರಲಿ. ಓ ಅನಂತಾನಂತ ರೂಪವಾದ ವಿಷ್ಣುವೇ, ಓ ಸ್ವಾಮಿಯೇ, ನನ್ನ ಮೇಲೆ ದಯೆ ತೋರು. ನಾನು ದುಃಖ ಸಾಗರದಲ್ಲಿ ಮುಳುಗಿ ಸತ್ತಂತೆಯೇ ಆಗಿರುತ್ತೇನೆ. ನಿನ್ನ ಕೃಪಾದೃಷ್ಟಿಯನ್ನು ನನ್ನ ಮೇಲೆ ತೋರು, ನನ್ನ ಉದ್ಧಾರ ಮಾಡು. ನಿನ್ನ ಅಮೃತಮಯ ನೋಟದಿಂದ ನೋಡಿ ನನ್ನನ್ನು ರಕ್ಷಿಸು. ಪ್ರಭು ದಾಮೋದರ, ಶಿಶುವಿನ ರೂಪದಲ್ಲಿ ಯಶೋಧಾ ಮಾತೆಯು ನಿನ್ನನ್ನು ಹಗ್ಗದಿಂದ ಮೊಸರು ಕಡಿಯುವ ಅರಳಿಗೆ ಕಟ್ಟು ಹಾಕಿದಳು. ನೀನು ಆಗ ಶಾಪಗ್ರಸ್ತವಾಗಿ ಮರವಾದ ಕುಬೇರರ ಪುತ್ರರಾದ ಮನಿಗ್ರೀವ ಮತ್ತು ನಲಕುವರರನ್ನು ಶಾಪ ವಿಮೋಚನೆ ಮಾಡಿ ಉದ್ಧರಿಸಿ ನಿನ್ನ ಭಕ್ತರನ್ನಾಗಿ ಮಾಡಿದೆ. ನನಗೆ ಅದೇ ರೀತಿಯಲ್ಲಿ ಆಶೀರ್ವಾದ ಮಾಡು. ನಿನ್ನ ಪರಮಜ್ಯೋತಿಯಲ್ಲಿ ಮೋಕ್ಷವನ್ನು ಪಡೆಯುವ ಯಾವುದೇ ಬಯಕೆ ನನಗಿಲ್ಲ. ಪ್ರಭುವೇ, ಸಮಸ್ತ ಜಗತ್ತನ್ನು ಸೃಷ್ಟಿ ಮಾಡಿದ ಬ್ರಹ್ಮನೇ ನಿನ್ನ ಉದರದಿಂದ ಜನಿಸಿದ್ದಾನೆ. ಇಂತಹ ಉದರವನ್ನು ಯಶೋಧಾ ಮಾತೆಯು ಹಗ್ಗದಿಂದ ಕಟ್ಟಿದಳು. ಇಂತಹ ಹಗ್ಗಕ್ಕೆ ನನ್ನ ವಿನಮ್ರ ಪ್ರಣಾಮಗಳು. ನಿನ್ನ ಪ್ರೇಯಸಿಯಾದ ರಾಧಾರಾಣಿಗೂ ಮತ್ತು ನಿನ್ನ ಅನಂತಾನಂತ ಲೀಲೆಗಳಿಗೂ ನನ್ನ ನಮಸ್ಕಾರವನ್ನು ಅರ್ಪಿಸುತ್ತೇನೆ.